ಎಲ್ಲರಿಗೂ ನಮಸ್ಕಾರ ಚಿರಂಜೀವಿ ಸರ್ಜಾ ಅವರ ಅಗಲಿಕೆಯ ನಂತರವೂ ಕೂಡ ತುಂಬಾನೇ ಧೈರ್ಯದಿಂದ ಎಲ್ಲ ನೋವನ್ನ ಎದುರಿಸಿ ಪುಟ್ಟ ಮಗುವಿನ ಜೊತೆ ಸಂತೋಷದಿಂದ ಕಾಲ ಕಳೆಯುತ್ತಿದ್ದಾರೆ ನಟಿ ಮೇಘನರಾಜ್ ಇದೀಗ ಮಗುವಿನ ಬಗ್ಗೆ ಪತಿ ಚಿರುವಿನ ಬಗ್ಗೆ ಹಾಗೂ ಸಹೋದರ ಧ್ರುವ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹಂಚಿಕೊಂಡಿದ್ದು ಅದನ್ನು ನೀವು ಕೇಳಿದ್ರೆ ನಿಮಗೆ ನಿಜಕ್ಕೂ ನೋವಾಗುತ್ತೆ ಹಾಗಾದ್ರೆ ಅವರು ಹಂಚಿಕೊಂಡಂತಹ ಇಂಟ್ರೆಸ್ಟಿಂಗ್ ವಿಷಯಗಳೇನು ಅಂತ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುನ್ನ ನಿಮ್ಮ ಜೀವನದ ಯಾವುದಾದ್ರೂ ಸಮಸ್ಯೆಗಳಿದ್ರೆ ಈ ಕೆಳಗಡೆ ಕಾಣಿಸ್ತಿರುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ಶತಸಿದ್ಧ ಪರಿಹಾರವನ್ನ ಮಾಡಿಕೊಳ್ಳುತ್ತಾರೆ ಒಂದಷ್ಟು ಪೂಜಾ ವಿಧಾನಗಳ ಪ್ರಕಾರ ಈಗಲೇ ಕರೆ ಮಾಡಿ ಹೌದು ಚಿರು ಹಾಗೂ ಮೇಘನಾ ಅವರ ಮಗುವಿಗೆ ಈಗಾಗಲೇ ಮೂರು ತಿಂಗಳು ತುಂಬಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಮಗುವಿನ ನಾಮಕರಣ ಕೂಡ ನಡೆಯಲಿದೆ ಇನ್ನು ಇದೇ ತಿಂಗಳ ಹತ್ತೊಂಬತ್ತರಂದು ಧ್ರುವ ಸರ್ಜಾ ಅವರ ಪಗುರು ಚಿತ್ರ ಬಿಡುಗಡೆಯಾಗಲಿದ್ದು ಮೇಘನಾ ಚಿತ್ರತಂಡಕ್ಕೆ ವಿಶೇಷವಾಗಿ ಶುಭಾಶಯವನ್ನ ಕೋರಿದ್ದಾರೆ ಚಿರು ಹೇಳ್ತಾ ಇದ್ರು ಪಗರು ಸಿನಿಮಾನ ಎಲ್ಲರೂ ಜೊತೆಯಾಗಿ ನೋಡಬೇಕು ನಮಗೆ ಹುಟ್ಟುವ ಮಗುವಿಗೂ ಚಿತ್ರವನ್ನ ತೋರಿಸಬೇಕು ಧ್ರುವನ ಆಕ್ಟಿಂಗ್ ನೋಡಿ ಮಗು ಕೂಡ ಎತ್ತು ಕುಣಿಯುತ್ತೆ ಆತರ ಇದೆ ಪೊಗರು ಚಿತ್ರದಲ್ಲಿ ಧ್ರುವನ ಆಕ್ಟಿಂಗ್ ಎಂದು ಶೂಟಿಂಗ್ ಸಮಯದಲ್ಲಿ ಚಿರು ಹೇಳಿದ್ರಂತೆ ಇನ್ನು ಚಿರುವನ್ನ ನೆನೆದು ಭಾವುಕರಾದ ಮೇಘನ ಚಿರು ಇದ್ದಿದ್ರೆ ಅಪ್ಪನ ತರ ಇರುವ ಚಿಂಟುವನ್ನ ನೋಡಿ ತುಂಬಾನೇ ಸಂತಸ ಪಡ್ತಿದ್ರು ಚಿರು ಮಗುವಿನ ಭವಿಷ್ಯದ ಬಗ್ಗೆ ಸಾಕಷ್ಟು ಕನಸು ಕಂಡಿದ್ರು ಅಂತ ಹೇಳ್ತಾ ಮೇಘನ ಕಣ್ಣೀರು ಹಾಕಿದ್ದಾರೆ ನೀವು ಸಹ ಚಿರು ಅವರನ್ನ ಮಿಸ್ ಮಾಡಿಕೊಳ್ತಾದ್ರೆ ಮಿಸ್ ಯು ಚಿರು ಎಂದು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು